नमस्कार स्नेहितरे, सुद्दी नाइन यूट्यूब चैनल के स्वागत। साल मन्ना निरीक्षे मुख्यवाद महिति बैंक साल वीडियो पूर्त नोड़ राज्यदेल गगन के मतलब साल मन्ना निरीक्षे रैतर जन वीडियो शुरू मोदी सब्सक्राइब सुद्दी नाइन चैनल के पक्कदल्ली कानिसो गंटेयन्नु कूड़ा वत्ती ना हाकुव मुख्यवाद महिति नोड़ती वीडियो के लाइक व्हाट्सएप ग्रूप प्रतियोबरिगू शेर हौदु स्ने सीएम बसवराज बोम्मायवरु राज्य सरकार बजेट मंडने माडिदरु बजेट नल्ली रैतर बदकु हसनागिसुव याव अंशव इल्ल एंदु जेडीएस सदस्य श्रीकंठेगौड़ विधान परिषत् हिंदे कुमारस्वामी सरकार साल मन्ना इन्नू कूड़ा केलवु रैतरिगे सिक्के इल्ला मत्ते साल माडलु कूड़ा संकष्टवागुत्तिदे एंदु जेडीएस सदस्य श्रीकंठेगौड़ हौदु स्नेहितरे सद्य राज्य सरकार बजेट मंडने माडिदे हलवारु योजनेगळन्नु तेगेदुकोंडु बंदिदे आदरे रैतरिगे आर्थिकवागि सहायकवागुव यावुदे ओंदु अंश ई बारी बजेट्नल्लि कंडुबंदिल्ल सीएम बसवराज बोम्मायवरु यशस्विनि कार्ड मरु आरंभ माडिदरु मैसूरु सक्करे कारखाने सरकारद वशदल्लि उळिसिकोळ्ळुव निर्धारवन्न तेगेदुकोंडरु अदक्कागि नानु अवरिगे स्वागतिसुत्तेने आदरे इदे ओंदु संदर्भदल्लि नेरवागि प्रश्ने केळुत्तेने कुमारस्वामिवरु माडिद 1 लक्ष वरेगिन सालमन्न इदुवरेगे मंड्य जिल्लेय 3000 रैतरिगे सालमन्न हण तलुपिल्ल ಇದರಿಂದವರಿಗೆ ಮತ್ತೆ ಹೊಸ ಸಾಲ ಸಿಗುತ್ತಿಲ್ಲ ಈಗಲೂ ಕೂಡ ದಾಖಲೆಗಳಲ್ಲಿ ಅವರು ಸಾಲಗಾರರಾಗಿ ಉಳಿದಿದ್ದಾರೆ ಹರ ರೈತರಾದರೂ ಕೂಡ ಅವರಿಗೆ ಅನ್ಯಾಯವಾಗುತ್ತಿದೆ ಎಂದು ಜೆಡಿಎಸ್ ಸದಸ್ಯರಾದ ಶ್ರೀಕಂಠೇಗೌಡ ಅವರು ಹೇಳಿದ್ದಾರೆ ಸ್ನೇಹಿತರೆ ರೈತರಿಗೆ ಉತ್ತಮ ಗುಣಮಟ್ಟ ಬಿತ್ತನೆ ಬೀಜ ದೊರೆಯುವಂತಾಗಬೇಕು ಭತ್ತರಾಗಿ ಜೋಳವನ್ನ ಹಾಲಿನ ಮಾರುಕಟ್ಟೆಯಂತೆ ಮಾರಾಟ ಮಾಡಿ ಖರೀದಿಗೂ ಕೂಡ ಅವಕಾಶ ಮಾಡಿಕೊಡಬೇಕು ಇದರಿಂದ ರೈತರಿಗೆ ಸಹಾಯಕವಾಗುತ್ತದೆ ಎಂದು ಸದನದಲ್ಲಿ ತಿಳಿಸಿದ್ದಾರೆ ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದ ಮಾಹಿತಿ ಏನೆಂದರೆ ರೈತರಿಗೆ ಕನಿಷ್ಠ 14 ತಾಸು ವಿದ್ಯುತ್ ನೀಡಬೇಕು ಎಂದು ಶಾಸಕ ಬಂಡೆಪ್ಪ ಕಾಶೆಂಪೂರ್ ಅವರು ಕೂಡ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಇದೇ ಸಮಯದಲ್ಲಿ ಇವರು ಮಾತನಾಡಿದ್ದು ರೈತರಿಗೆ ಸದ್ಯ 7 ತಾಸು ವಿದ್ಯುತ್ ನೀಡಲಾಗುತ್ತಿದೆ ಅದು ಕೂಡ ಸಮರ್ಪಕವಾಗಿ ಸಿಗುತ್ತಾ ಇಲ್ಲ ರೈತರು ಬೋರ್ವೆಲ್ ಗಳಿಗೆ ನೀಡುತ್ತಿರುವ ವಿದ್ಯುತ್ ಸಮಯವನ್ನ 7 ರಿಂದ 14 ತಾಸುಗಳಿಗೆ ಹೆಚ್ಚಿಸಿದರೆ ರೈತರು ಆರ್ಥಿಕವಾಗಿ ಸದೃಢರಾಗಲು ಅವರಿಗೆ ಸಹಾಯವಾಗುತ್ತದೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಬಂಡೆಪ್ಪ ಕಾಶೆಂಪೂರ್ ಅವರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಹೌದು ಸ್ನೇಹಿತರೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಬಜೆಟ್ ಅಧಿವೇಶನದ 9ನೇ ದಿನದ ಕಲಾಪದಲ್ಲಿ ಇವರು ಮಾತನಾಡಿದ್ದು ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಹೆಚ್ಚಾಗಿದೆ ಆದರೂ ಕೂಡ ರೈತರಿಗೆ ವಿದ್ಯುತ್ ಸಮಸ್ಯೆ ಬಗೆಹರಿಸುತ್ತಿಲ್ಲ ಹಲವಾರು ಜಾಗದಲ್ಲಿ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ದೊರೆಯದ ಕಾರಣ ರೈತರು ಬೆಳೆದ ಬೆಳೆಗಳು ಬೆಳೆದ ಜಾಗದಲ್ಲೇ ಒಣಗಿ ಹೋಗುತ್ತಿವೆ ಆದ್ದರಿಂದ ಸರ್ಕಾರ ಇದರ ಕುರಿತು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ ರಾಜ್ಯದಲ್ಲಿ ಶೇಕಡಾ 70ರಷ್ಟು ಜನರು ರೈತರಿದ್ದಾರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 24000 ಕೋಟಿ ರೂಪಾಯಿ ಸಾಲಮನ್ನಾ ಮಾಡಿದ್ದರು ಆದರೆ ಈಗಿರುವ ಸರ್ಕಾರ 33 ಲಕ್ಷ ರೈತರಿಗೆ ಹೊಸದಾಗಿ ಸಾಲ ನೀಡುತ್ತದೆ ಎಂದು ಸಹಕಾರ ಸಚಿವರಾದ ಎಸ್ಟಿ ಸೋಮಶೇಖರ್ ಅವರು ಹೇಳಿದ್ದಾರೆ ಆದರೆ ಸದ್ಯ ಕರ್ನಾಟಕದಲ್ಲಿ 80 ಲಕ್ಷ ಜನ ರೈತರಿದ್ದಾರೆ ಈಗ 33 ಲಕ್ಷ ಜನ ರೈತರಿಗೆ ಸಾಲ ಒದಗಿಸಿದರೆ ಉಳಿದ 50 ಲಕ್ಷ ಜನರು ಎಲ್ಲಿ ಹೋಗಬೇಕು ಎಂದು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಆದ್ದರಿಂದ 33 ಲಕ್ಷ ಜನರ ಬದಲು 45 ಲಕ್ಷ ರೈತರಿಗೆ ಈ ಒಂದು ಸಾಲದ ಲಾಭ ತಲುಪಿಸುವಂತೆ ಒತ್ತಾಯ ಮಾಡಿದ್ದಾರೆ ಸ್ನೇಹಿತರೆ ಇನ್ನು ಕೊನೆಯ ಮುಖ್ಯವಾದ ಮಾಹಿತಿ ಎಚ್ಡಿ ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಬೆಲೆ ಏರಿಕೆ ಮಾಡಿದರೆ ಕೇಳುವವರೇ ಇಲ್ಲ ಎಂದು ಹೇಳಿದ್ದಾರೆ ಕೇಂದ್ರ ಸರ್ಕಾರ ಮೇಲಿಂದ ಮೇಲೆ ರಾಜ್ಯದಲ್ಲಿ ಬೆಲೆ ಏರಿಕೆ ಮಾಡುತ್ತಿರುವುದರಿಂದ ಜನರೇ ಅದಕ್ಕೆ ಈಗ ಹೊಂದಿಕೊಂಡು ಬಿಟ್ಟಿದ್ದಾರೆ ಹೀಗಾಗಿ ಬೆಲೆ ಏರಿಕೆ ಎನ್ನುವುದು ನಿರಂತರ ಎನ್ನುವಂತಾಗಿದೆ ಈ ರೀತಿಯಾಗಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಹೌದು ಸ್ನೇಹಿತರೆ ಇದೇ ಮಂಗಳವಾರ ವಿಧಾನಸೌಧದ ಬಳಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಇವರು ಕೇಂದ್ರ ಸರ್ಕಾರ ಮತ್ತೆ ಅಡಿಗೆ ಏನಿಲ್ಲ ಮತ್ತು ತೈಲ ಬೆಲೆಗಳನ್ನು ಏರಿಕೆ ಮಾಡಿದೆ 2018 ರಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಸಾಲಮನ್ನಾ ಮಾಡೋಲಿಕ್ಕೆ ಪೆಟ್ರೋಲ್ ಲೀಟರ್ ಗೆ 1 ರೂಪಾಯಿ ಏರಿಕೆ ಮಾಡಿದೆ ಮತ್ತು ಡೀಸೆಲ್ ಬೆಲೆಯೂ ಕೂಡ ಲೀಟರ್ ಗೆ 1 ರೂಪಾಯಿ ಏರಿಕೆ ಮಾಡಿದೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಬೆಲೆ ಏರಿಕೆ ಮಾಡಿದಕ್ಕೆ ಬಿಜೆಪಿ ಅವರು ಕೂಗಾಡಿ ಗಲಾಟೆ ಮಾಡಿದ್ರು ಈಗ ನೋಡಿದರೆ ಅವರು ಸುಮ್ಮನಿದ್ದಾರೆ ಜನರು ಕೂಡ ಏನು ಪ್ರಶ್ನೆ ಮಾಡುತ್ತಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನಿರಂತರವಾಗಿ ಬೆಲೆ ಏರಿಕೆ ಮಾಡುತ್ತಿದ್ದರು ಕೂಡ ಜನರು ಸುಮ್ಮನಿದ್ದಾರೆ ಬಿಜೆಪಿ ನಾಯಕರು ಕೂಡ ಮೌನ ವಹಿಸಿದ್ದಾರೆ ಸೂಕ್ಷ್ಮ ವಿಷಯಗಳತ್ತ ವಿಷಯಾಂತರ ಮಾಡಿ ಬೆಲೆ ಏರಿಕೆ ವಿಷಯವನ್ನ ಮರೆಮಾಚುತ್ತಿದ್ದಾರೆ ಎಂದು ಕುಮಾರಸ್ವಾಮಿ ಅವರು ಟೀಕಿಸಿದ್ದಾರೆ ನನ್ನ ಅವಧಿಯಲ್ಲಿಯೂ ಕೂಡ ನಾನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದೆ ಆ ಒಂದು ಏರಿಕೆ ಮಾಡಿದ ಹಣವನ್ನು ನಾನು ರೈತರ ಸಾಲಮನ್ನಕ್ಕಾಗಿ ಉಪಯೋಗ ಮಾಡಿದ್ದೆ ಆ ಒಂದು ಸಮಯದಲ್ಲಿ ಬಿಜೆಪಿ ಅವರು ಕುಗಾಡಿ ಗಲಾಟೆ ಮಾಡಿದ್ದರು ಎಂದು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಶೇರ್ ಮಾಡಿ